ಪ್ರತಿ ಸಲದಂತೆ ಈ ಸಲವೂ ಕೂಡ ಜ್ಞಾನದೀಪ ಸಂಸ್ಥೆ ಇಂಗಳಿಗೆಯು ಇಂಗಳಿಗೆಯಲ್ಲಿನ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಗಳಿಸಿದ ಅಂಕವರಿಗೆ ಸನ್ಮಾನ ಮಾಡಲಾಯಿತು. ಈ ಸನ್ಮಾನ ಮಾಡುವ ಸಂದರ್ಭದಲ್ಲಿ ಅವರ ಕಷ್ಟಪಟ್ಟ ದಿನಗಳು, ಬಡತನ ಎಲ್ಲವನ್ನು ನಾವು ನೋಡಿದ್ದಾಯಿತು. ಈ ವಿಡಿಯೋದಲ್ಲಿ ನಿಮಗೊಂದು ವಿಶೇಷವಾದ ಘಟನೆಯನ್ನು ಕೂಡ ಹಾಕ್ತಾ ಇದ್ದೀವಿ. ಆ ಘಟನೆ, ಆ ಹೆಣ್ಮಗಳು ಪ್ರಥಮ ಸ್ಥಾನ ಬಂದಿದ್ದರೂ ಕೂಡ ಅಳುವಿನಲ್ಲಿ ಆಕೆ ಪಟ್ಟಂಥ ಕಷ್ಟವು ಎಲ್ಲವೂ ನಿಮ್ಗೆ ಗೊತ್ತಾಗುತ್ತದೆ. ಹಾಗಾಗಿ ಫುಲ್ ವಿಡಿಯೋ ನೋಡಿ. ಧನ್ಯವಾದಗಳು. ನನ್ನ ಹೆಸರು ಸೌಮ್ಯ. ನಾನು ಇಂಗಳಿಗೆಕ್ಕಿ ಸೌಮ್ಯ ಶಿವಕುಮಾರ್ ಕುಮಾರ್. ನಾನು ಮುಂದೆ BSc ಮಾಡ್ಬೇಕಂತ ಮಾಡೀನಿ. ಮತ್ತು ನನ್ನ ಪರ್ಸೆಂಟೇಜ್ 91. ಯಾವ ಕಾಲೇಜ್? ನಂದು ನಾಗರಬೆಟ್ಟದಾಗ ಆಕ್ಸ್ಫರ್ಡ್ ಪಾಟೀಲ್ಸ್ PU ಸೈನ್ಸ್ ಕಾಲೇಜ್. ಓಕೆ, ಥ್ಯಾಂಕ್ ಯು. ಸಂಗೀತಾ ಅಶೋಕ್ ಕೆಂಕಂಚಿ. ಐ ಆಮ್ ಫ್ರಮ್ ಆಕ್ಸ್ಫರ್ಡ್. ಮೈ ಪರ್ಸೆಂಟೇಜ್ 93. ಮುಂದೆ ಏನು ಮಾಡಬೇಕು ಮೇಡಮ್? ವಾಟ್ ಈಸ್ ಯುವರ್ ಏಮ್? ಮೈ ಏಮ್ ಇಸ್ ಡಾಕ್ಟರ್. ಅಲ್ಲ, MBBS. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನನ್ನ ಹೆಸರು ಅಂಬಿಕಾ ದೇವಿ ನವರ್. ನಾನು ಸೆಕೆಂಡ್ PUC ಧಾರವಾಡ JSS ಕಾಲೇಜ್ನಲ್ಲಿ ಮುಗಿಸಿದ್ದೇನೆ. ನಾನು ಸೈನ್ಸ್ ವಿಭಾಗದಲ್ಲಿ ಓದಿದ್ದು. ನನ್ನ ರಿಸಲ್ಟು 88 ಆಗಿದೆ. ಮುಂದೆ ನಾನು ಮೆಡಿಕಲ್ ಫೀಲ್ಡಲ್ಲಿ ಓದಬೇಕಂತ ನನಗೆ ಆಸೆ ಇದೆ. ನೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಕಂಗ್ರಾಚುಲೇಷನ್. ವಿಜಯ್ ಕುಮಾರ್ ದೇವಿನವರ್. ಅವನು ರಾಜ್ಯಕ್ಕೆ 8ನೇ ರ್ಯಾಂಕ್ ಆಗಿರೋದ್ರಿಂದ ಅವನನ್ನು CA ಮಾಡಬೇಕಂತ ನಮ್ಮ ಅಭಿಲಾಷೆ ಇದೆ. ಅವನು ಆಲ್ರೆಡಿ CA ಫೌಂಡೇಶನ್ ಕಂಪ್ಲೀಟ್ ಮಾಡಿದ್ದಾನೆ. ಇನ್ನು CA ಮೀಡಿಯೇಟರ್ ಎಕ್ಸಾಮ್ ಮುಗಿಸಿ CA ಆರ್ಟಿಕಲ್ ಮಾಡಬೇಕಂತ ಮಾಡಿ ಮುಗಿಸಿದ ಮೇಲೆ ಇನ್ನು ಅವನ IAS ಮಾಡಬೇಕಂತ ನಮ್ಮ ವಿಚಾರ ಇದೆ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಸ್ವಾತಿ ಮೈಪುರ್. ತುಂಗಾ ಕಾಲೇಜ್ ಚಮಕಂದಿಯ ಕಲಿಯಾಗ್ತೀನಿ ರೀ. ವಿಜ್ಞಾನ ವಿಭಾಗದಾಗ 93.33%. ನನ್ನ ಹೆಸರು ಸೌಮ್ಯ ಮಲ್ಲಪ್ಪ ಅಂದಿನಿ. ನಂದು 10th ರಿಸಲ್ಟು 587 ಆಗಿದೆ. ಪರ್ಸೆಂಟೇಜು 93.92 ಆಗಿದೆ. ಧನ್ಯವಾದಗಳು. ಮುಂದೇನು ಮಾಡ್ಬೇಕು ಮೇಡಮ್? ಮುಂದೇನು ಮಾಡ್ಬೇಕಂದ್ರೆ ಸೈನ್ಸ್ ಮಾಡ್ಕೋಬೇಕಂದ್ರೆ. ನನ್ನ ಮಗಳಾದ ಕುಮಾರಿ ಜಾನ್ವಿ ಬಳ್ಳೂರ್. ಇವಳು SSLC ಪರೀಕ್ಷೆಯಲ್ಲಿ 98.56 ಶೇಕಡ ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಈಗ ಮಂಗಳೂರಿಗೆ ಅಡ್ಮಿಷನ್ ಮಾಡ್ತಾ ಇದ್ದೀವಿ ಸೈನ್ಸ್ ವಿಭಾಗಕ್ಕೆ. ನನ್ನ ಹೆಸರು ಮಹಾದೇವಿ ಸಂಗಪ್ಪ ಕರಿಗೌಡ. ನಾನು ಈ ಸಲ 94.56% ಮಾಡಿದ್ದೇನೆ. ನನ್ನ ಸ್ಕೂಲ್ ಹೆಸರು ಶ್ರೀ ಮಣಿಪುರ ಮೃತ್ಯುಂಜಯ ಸರ್ಕಾರಿ ಪ್ರೌಢಶಾಲೆ ಇಂಗಳೂರು. ಫಸ್ಟ್ ರ್ಯಾಂಕ್ ಬಂದಿದ್ದೀವಿ ನಿಮಗೆ. ಹಾಂ, ಎಷ್ಟು ತಾಸು ಓದ್ತಿದ್ದಿ? ನಾವು ಭಾಳ ಏನು ಓದಿಲ್ರಿ, ಒಂದರಿಂದ ಒಂದು. ಮತ್ತೆ ಸ್ಕೂಲ್ ಒಳಗೆ ಹಾರ್ಡ್ ವರ್ಕ್. ನೆಕ್ಸ್ಟ್ ಏನು ಮಾಡ್ಬೇಕು ಮೇಡಮ್? ನಾನು ಸೈನ್ಸ್ ಮಾಡ್ತೀನಿ. ಸೈನ್ಸ್ ನಿಮ್ಮ ಫ್ಯೂಚರಲ್ಲಿ? ನೆಕ್ಸ್ಟ್ ನೋಡ್ತೀವಿ. ಹಾಂ ಸರಿ, ಥ್ಯಾಂಕ್ ಯು. ಮನೆಯಾಗಾದ್ರೆ ಕೆಲಸ ಜಾಸ್ತಿ ಆಯ್ತು. ನೀವು ಎರಡನೇ ಆದ್ರೂ ಬಂದು ಹೇಳು. ಹ್ಞೂ, ನೀ ಅಡ್ಮಿಷನ್ ಮಾಡಿಸೋದು ಸರ್. ನಾವು ಭೇಟಿ ಕುಂದೇ ಬರ್ಬೋದು, ಫೋನ್ ಹಾಸ್ತೀನಿ ಮಾಡಿಸೋ ಮಗನ. ಆಯ್ತದ ಅಕ್ಕರ, ನೀವೇನು ಚಿಂತೆ ಬಿಡ್ರಿ, ಹಂಗೇನು ಬಂದು ಭೇಟಿ ಹಾಕೊಂಡು.
ಹಾಸ್ಟೆಲ್ ಆಗತ್ತದ್ರಿ, ಏನ್ ನಿಮ್ ಚಿತ್ತಿ ಮಾಡಬೇಡ್ರಿ. ನಾಲ್ಕು ಹಾಸ್ಟೆಲ್ ಅದ ಇದ್ರೊಳಕ ಒಂದ್ ಹಾಸ್ಟೆಲ್ ಆದ್ರೂ ಮಾಡಿಸ್ಕೊಡ್ತೀವಿ ನಾವು ವಿಚಾರ ಮಾಡಿದ್ರೆ. ಯಾಕಂದ್ರೆ 94% ಮಾಡಬೇಡ್ರಿ, ಹಾಸ್ಟೆಲ್ ಏನ್ ತೆಗೆದುಕೊಳ್ಸ್ಬೇಡ್ರಿ. ಈಗ ಅವ ಎಮ್ ಎಲ್ ಎನ ಹತ್ರ ಲಿಂಕ್ ಐತ್ರಿ, ಅವ್ರು ಅವ್ ಹೇಳಿ ಮಾಡಿಸ್ಕೊಡ್ತಾನೆ. ಯಾಕಂದ್ರೆ ಪರ್ಸೆಂಟೇಜ್ ಕಡಿಮೆ ಇರ್ಬೇಕು, 95% ಐತ್ರಿ. ಓದೋದ್ ಬಗ್ಗೆ ಅಷ್ಟೇ ವಿಚಾರ ಮಾಡ್ರಿ, ಓದೋದ್ ಬಗ್ಗೆ ಅಷ್ಟೇ ವಿಚಾರ ಮಾಡಿ. ಹುಡುಕಿದ್ರೆ ಏನು ವಿಚಾರ ಮಾಡಿ ಏ ಕರೆಕ್ಟ್ ಓದೋ ಆಗಲ್ರಿ. ಸೈನ್ಸ್ ಅಂದ್ರೆ ಓದಬೇಕಲ್ಲ, ಸೈನ್ಸ್ ಅಂದ್ರೆ ಬಾಳ ಮುಂದೆ ಹಾಳು ಅಂತ. ಸೈನ್ಸ್ ಅಂದ್ರೆ ಬಾಳ ಏನ್ ಮಾಡ್ಬೇಡ, ತಡಿಬೇಡ. ಏನ್ ಮಾಡ್ದ, ಗಟ್ಟಿ ಇರ್ಬೇಕು, ಚಾಲೆಂಜ್ ತಗೋಬೇಕು. ಹೇಳು ಹೆಸರು, ಹೇಳಿ. ಎಷ್ಟು ಪರ್ಸೆಂಟೇಜ್ ಮಾಡಿ? 92% ಐತಿ. ನೆಕ್ಸ್ಟ್ ಏನು ಮಾಡ್ಬೇಕು ಮಾಡಿರಿ? ಎಮ್ ಬಿ ಬಿ ಎಸ್ ಮಾಡಿರಿ. ನೀಟ್ ಎಕ್ಸಾಮ್ ಚಲೋ ಆಗ್ಯದ, ನೀಟ್ ಎಕ್ಸಾಮ್ ಚಲೋ ಆಗ್ಯದ. ಟೆಂತ್ ಅಲ್ಲ ನೀವು? ಟೆಂತ್, ಓಕೆ. ಟೆಂತ್ ಸೈನ್ಸ್ ಮುಂದೆ ಸೈನ್ಸ್ ಮಾಡ್ಬೇಕು ಮಾಡಿರಿ. ಎಷ್ಟು ಅವ್ರು ಓದಿದ್ರಿ? ಸರಿ, ಥ್ಯಾಂಕ್ ಯು. ಸೆಕೆಂಡ್ ಪಿ ಯು ಸಿ ಸೈನ್ಸ್ ವಿಭಾಗ 8% ಆಗೈತಿ. ನೆಕ್ಸ್ಟ್ ಯಾವ ಕಾಲೇಜ್ ಓದಿ? ಈಗ ಅಲ್ಲಿ ಎಷ್ಟು ರ್ಯಾಂಕ್ ಐತಿ? ಕೊಣ್ಣೂರು ಮಹಾವಿದ್ಯಾಲಯದಲ್ಲಿ ಓದಿದ್ದೇನೆ. ನಂದು ಫಲಿತಾಂಶ 94.83 ಆಗಿದೆ. ಮತ್ತು ಸೈನ್ಸ್ ವಿಜ್ಞಾನ ವಿಭಾಗ ನಾನು ಮುಂದೆ ನನ್ನ ಗುರಿ ಮುಂದಿನ ಎಮ್ ಬಿ ಬಿ ಎಸ್ ಮಾಡ್ಬೇಕಂತ. ಓಕೆ. ಸೀಟ್ ನೀಟ್ ಎಕ್ಸಾಮ್ ಚೆನ್ನಾಗಿದೆ? ನೀಟ್ ಎಕ್ಸಾಮ್ ಚಲೋ ಆಗಿದೆ. ಎಮ್ ಬಿ ಬಿ ಎಸ್ ಸೀಟ್ ಸಿಗಲಿಲ್ಲ ಅಂದ್ರೂ ಬಿ ಎ ಲಾಂಗ್ ಟರ್ಮ್ ಆಗಿದೆ. ಇನ್ನೊಂದು ಸರ್ ಒಂದು ವರ್ಷ ತೊಗೊಂಡು ಮತ್ತೆ ಎಮ್ ಬಿ ಬಿ ಎಸ್ ಟಾರ್ಗೆಟ್. ಓಕೆ, 8 ವರ್ಷ. ಎಷ್ಟು ಡೈಲಿ ಎಷ್ಟು ಅವ್ರು ಓದ್ತಿದ್ರೆ? ಒಂದು 8-9 ತಾಸು ಅಂತ. ಈಗ ಎಷ್ಟು ರ್ಯಾಂಕ್ ಬಂತ ಅಲ್ಲಿ ನಿಮ್ದು ರ್ಯಾಂಕ್ ನಿಮ್ಮ ಸ್ಕೂಲ್ಗೆ? ನಮ್ಮ ಸ್ಕೂಲ್ಗೆ ನಮ್ದು 10th ರ್ಯಾಂಕ್. 10th ರ್ಯಾಂಕ್. ಓಕೆ, ಆಲ್ ದಿ ಬೆಸ್ಟ್. ನಮ್ಮ ಜ್ಞಾನದೀಪ ಸಂಸ್ಥೆ ಕಡೆಯಿಂದ ನಿಮ್ಮ ಜೀವನದ ಒಳ್ಳೇದಾಗಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು.